ಅಲ್ಲ, ಹಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದೆ ನಾನೊಬ್ರು ಮೂರು ಕಡೆ. ಕಾಯಮಿ ಚಟ ಐತೈತೆ ನಿಮ್ಗೆ? ಯಾವುದು ಅಲ್ಲ, ಒಬ್ಬೊಬ್ಬರು ಮಾತಾಡಕತ್ತಿರಲ್ಲ. ಹಸಿರು ಗುಳ್ಗಿತ್ತು ಅಯ್ಯೋ, ಬಾ ಚಲೋ ನೋಡೋದು. ಅದು ಡೋಲೋ 650 ಏನಂತಾರೆ ನೋಡಿ, ಅದು ನೋಡಿ ದಿಕ್ಕ ತಪ್ಪಿದೆ ನೋಡಿ. ಹೋಗು ಅಲ್ಲಿ ಬೆಡ್ರೂಮ್ ಅಲ್ಲಿ ಚಾವಿ ಇದೆ, ತಗೊಂಡ್ ಬರಕ್ ಹೋಗ್ ನೀನೆ. ಯವ್ವ, ಇನ್ನೊಬ್ರು ಬೆಡ್ರೂಮ್ ಹೋಗೋಟ್ ಗತಿಗೆಟ್ಟಿಲ್ಲೇವ ನಾವು. ಹೋಗ್ ಚಾವಿ ತಂದು ಕೊಡೆವ, ಗುಲಗು ಬಾ ಅಂತ ಹೇಳ್ಯಾರವರು, ಪಟ್ನ ತುಂಬ್ರು ಹೋಗಿಲ್ಲ. ಪರ್ಪುರ್ಸ್ ಮುಟ್ಟ ಬರ್ದೇವ, ನಮ್ಗೆ ಜಡ್ಡ ಜಾಪತ್ರೆ ಇರ್ತಾವ. ನನ್ನ ಸುತ್ತಿ ಬೆಳೆಸಿ ಮಾತಾಡಕ್ ಬರೋದಿಲ್ಲ. ನೀನ್ ತುಂಬಾ ಚೆನ್ನಾಗಿದ್ದೀನಿ. ಒಂದೇ ಒಂದ್ಸರಿ ನನ್ನ ಆಸೆ ಈಡೇರಿಸಿದ್ರೆ ಆಸ್ತಿ ಅಂತಸ್ತು ಎಲ್ಲ ಮಾಡ್ತೀನಿ, ನಿನ್ನ ರಾಜ ಮಹಾರಾಜನಾಗಿ ಮಾಡ್ಕೋತೀನಿ. ಏನಂತೀಯ? ಸರಿ ಅಯ್ಯವ, ನಮ್ಮ ಅಪ್ಪ ನನ್ನ ಗಂಡಸ ತುಟ್ಸ್ಯಾನ ಅಂದಾಗ ಬೆವ್ರು ಸುರ್ಸೋದು ಗೊತ್ತದ್ ನನಗ. ಕರದಲ್ಲಿ ಎಲ್ಲ ಜೊಲ್ ಸುರ್ಸೋದು ಗೊತ್ತಿಲ್ಲ ನನಗ. ಬ್ಯಾಡ ತಾಯಿ, ನಾ ಬಡವನ ಇರ್ಬೋದು, ಆದ್ರೆ ನಿಯತ್ತಾಗಿ ದುಡ್ಕೊಂಡ್ ತಿನ್ನವ ನಾನು. ಅಲ್ಲ, ಕೆಲವೊಂದಿಷ್ಟು ಹೆಣ್ಮಕ್ಳು ಹಿಂಗ ಇರ್ತೀರಿ ನೀವು, ಸಾವುಕಾರ ಮನ್ಯಾಗ ಅಂಕ್ರು ತುಂಬಿರಿ. ಕೆಲವೊಂದಿಷ್ಟು ಮನ್ಯಾಗ ಮನ್ಯಾಗ ಜೀತದವನ ಮೇಲೆ ಮನಸ್ಸು ಮಾಡಿನೇ, ಕಾರ್ ಹೊಡೆಯವನ ಮೇಲೆ ಮನಸ್ಸು ಮಾಡಿನೇ, ಡ್ರೈವರ್ಗಳ ಮೇಲೆ ಮನಸ್ಸು ಮಾಡಿನೇ. ಲಾಸ್ಟಿಗೆ ಏನಾರು ಸುದ್ದಿ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಸಣ್ಣಂಗೆ ಮರ್ಡ್ರ್ ಮಾಡಿಸೋದು, ಇಲ್ಲ ಅಂದ್ರೆ ಕೋಟ ಕಚೇರಿ ಐತೆ ನಮ್ಮನ್ನು ದರ್ಗಾ ಜಿಲ್ಲೆನಾಗ ಹಾಕಿ ಬುರ್ಗ ತೆಗಿಸ್ಬಿಡೋದು. ಬ್ಯಾಡ ತಾಯಿ, ಎಲ್ಲರ ಗ್ಯಾಂಗ್ರ ಗತೆ ಜೋಪಡಿ ಹಾಕೊಂಡು ಸಾವುಕಾರ ಗ್ಯಾಂಗ್ನಾಗ ಇನ್ನೂ ಕಬ್ಬು ಕೊಡ್ಕೋತ ಆರಾಮ ಇರ್ತೀನಿ. ಆದ್ರೆ ನೀನು ರೊಕ್ಕ ರೂಪಾಯಿಗೆಲ್ಲ ಆಸೆಗೆಲ್ಲ ನಾ ಬಲಿಯಾಗಿ ನೀ ಅಣ್ಣ ತಿಂದ ಮನಿ ದ್ರೋಹ ಬಗ್ಗೆ ಅಲ್ಲವ. ನಾ ಹೇಳ್ದಂಗೆ ಕೇಳಿದ್ರೆ ತಾನೇ ಈ ಮನೇಲಿ ಇರೋದು, ಇಲ್ಲಾಂದ್ರೆ ಇವತ್ತ ಹೊರಗೆ ಹಾಕ್ತೀನಿ. ಮಲ್ಲು, ನಿನ್ಗೆ ವಿಷಯ ಗೊತ್ತಿಲ್ಲ ಇಲ್ವಾ? ನಮ್ಮ ಮಾವನ ನಾಸಿ ಈಡೇರಿಸಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ಮನೆ ಬಿಡಿಸಿ ಹೊರಗೆ ಹಾಕಿದೆ. ಆ ಮುದುಕಿನ ನಾನೇ ಮನೆ ಬಿಡಿಸಿ ಹೊರಗೆ ಹಾಕಿದ್ದು. ನೀನು ಒಪ್ಕೊಂಡ್ರೆ ಸರಿ ಹೋಯ್ತು, ಇಲ್ಲಾಂದ್ರೆ ನಿನ್ನು ಜೈಲ್ ಮಾಡ್ತೀವಿ. ಹುಷಾರ್ ಅಂದ್ರೆ ಒಂದು ದೊಡ್ಡ ಮಟ್ಟದ ಸನ್ಮಾನ ಇಟ್ಕೊಂಡು ನೀವು ನಿಮ್ಮಂತಾರ ಆಯ್ಕೆ ಮಾಡೀನಿ. ಊರಾಗ ನಾಲ್ಕು ಮಂದಿ ಸಿಕ್ಕಿರಿ ಅವ್ನು, ನೀವು ಭಾಳ ಚಲೋ ಐತಿ ಬಿಡಿ. ಪುಣ್ಯ ಹತ್ತಿ ನಿನ್ನಂತಾರ ಹುಡುಕಾಡ್ಬೇಕು. ಬ್ಯಾಡ ತಾಯಿ, ನೀ ಯಾರು ನಾಲ್ಕು ನನ್ನ ಹೊರಗೆ ಹಾಕ್ಸಿದ್ರೆ ನನಗೇನು ಆಗೋದೈತಿ? ಇನ್ನೊಂದು ಮನೆ ಅವ, ಈ ಮನೆ ಇಲ್ಲಾಂದ್ರೆ ಇನ್ನೊಂದು ಮನೆಯಾಗ ದುಡ್ಕೊಂಡು ತಿನ್ನೋರು ಅಟನೋ. ಮೇನ್ ಬ್ರ್ಯಾಂಚ್ ಇಲ್ಲಾಂದ್ರೆ ಹೆಡ್ ಬ್ರ್ಯಾಂಚ ಇಷ್ಟ ನಮ್ಗೆ ಯಾವ ಬ್ರ್ಯಾಂಚ್ ಆದ್ರೆ ಏನು ದುಡ್ಕೊಂಡು ನೀವು ಬಂದಿದ್ದಕ್ಕೆ ಒಳ್ಳೇದಾಗಿತ್ತು, ಇಲ್ಲಾಂದ್ರೆ ಈ ಮಲ್ಲು. ಏನ್ ಅದ್ಭುತ ನಟನೆ ಕಣಿ ನಿಂದು, ಈ ನಿನ್ನ ಕಾಮ ಚಪಲದ ನಟನೆಯನ್ನು ಕಂಡು ನಿನಗೆ ಯಾವ ಪ್ರಶಸ್ತಿ ಕೊಡಬೇಕು? ನನ್ನ ತೊಂದಿಗೆ ಇಲ್ಲ ಸಲ್ಲದ ಅಪವಾದವನ್ನು ಹರಿಸಿ ನನ್ನ ಮನಸ್ಸನ್ನ ಕಲ್ಲು ಮಾಡಿದ ಕರ್ಮಗೇಡಿ, ಹೇಳು ನನ್ಗೆ ಯಾಕೆ ಮೋಸ ಮಾಡಿದೆ? ಹೇಳು ನನ್ಗೆ ಯಾಕೆ ಮೋಸ ಮಾಡಿದೆ? ಮಾಡಬೇಡಿ, ಆಸ್ತಿ ಅಂತಸ್ತು ದುಡ್ಡಿಗಾಗಿ ಈ ರೀತಿ ಮಾಡಿದೆ ದಯವಿಟ್ಟು. ದುಡ್ಡು ಸೂಳೆಯ ಬಿಳೆ ರೋಡಿಗಾದ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ, ಆದ್ರೆ ಸೂಳೆಗೂ ಗರತಿಗೂ ಏನ್ ವ್ಯತ್ಯಾಸ? ಸೂಳೆಯ ಪಟ್ಟಕ್ಕೂ ಗರತಿಯ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಿನಗೆ ದುಡ್ಡ ಮುಖ್ಯ ಆಗಿದ್ರೆ ನಾ ಕಟ್ಟಿದ ಕರಿಮಣಿನ ಬಿಚ್ಚಿಕೊಡು. ಕರಿಮಣಿ, ಈ ಕರಿಮಣಿ ಇದು ನಿಂದಲ್ಲ ಕಣ. ನೀನೇನು ಕರ್ಕೊಂಡು ಬರ್ಲಿಲ್ಲ, ನಿಮ್ಮ ತಂದೆ ತಾಯಿಗೆ ತೋರಿಸಲಿಲ್ಲ. ಶಾಸ್ತ್ರೋಕ್ತವಾಗಿ ನನ್ನ ಕೊರಳಿಗೆ ನೀನು ತಾಳಿ ಕಟ್ಟಲೇ ಇಲ್ಲ. ನನ್ನನ್ನೆಲ್ಲೋ ಕರ್ಕೊಂಡು ಹೋಗಿದ್ದು ನೀನು ರಜಿಸ್ಟರ್ ಆಫೀಸ್ಗೆ, ಅಲ್ಲಿ ಕರ್ಕೊಂಡೋಗಿ ತಾಳಿ ಕಟ್ಟಿದೆ. ಹಾ, ತಾಳಿ ಕಟ್ಟಿಲ್ಲ, ಬರೇ ಹಾರ ಹಾಕಿದೆ. ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನಲ್ಲ. ಮಾಂಗಲ್ಯಂ ತಂತು ನಾಣೇನ ಮನ ಜೀವನ ಹೇತುನ ಎಂಬ ಮಂತ್ರದ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಗುರು ಹಿರಿಯ
ಹಿರಿಯರ ಸಮ್ಮುಖದಲ್ಲಿ ನಾನಿನ ಮದುವೆಯಾಗಿದ್ರೆ ಆ ಕರಿಮಣಿ ಮಾಲೀಕ ನಾನಾಗ್ತಿದ್ದೆ. ಆದ್ರೆ ನಾನೇನ್ ಮಾಡಿದೆ? ನಿನ್ನ ಅಂದ ಸೌಂದರ್ಯಕ್ಕೆ ಮರುಳಾಗಿ ನಿನ್ನ ರಿಜಿಸ್ಟರ್ ಆಫೀಸ್ನಲ್ಲಿ ಹಾರ ಬದಲಿಸಿಕೊಂಡು ಮದುವೆಯಾದೆ ಅಂದಾಗ ಆ ಕರಿಮಣಿ ಮಾಲೀಕ ನಾನಲ್ಲ ಕಣೆ, ನಾನಲ್ಲ, ಅದು ನನ್ಗೆ ಬೇಕಾಗುವಿಲ್ಲ. ನನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ ಅವರನ್ನು ಹುಡುಕಿ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅವರನ್ನು ನನ್ನ ಮನೆಗೆ ಬರೋ ಹಾಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಆಗ ತಗೊಂಡು ಬಡದಿದ್ದೆ ಅಂದ್ರೆ ಅಕ್ಕಿ ಯಾಕೆ ಹಿಂಗಿರ್ತದೆ ಹೋಗೋ ನಿನ್ನ ಬಾರ್ರಿ ಅಂತೇಳಿ ಮನೆಗೆ ಹೋಗ್ಬಿಡ್ರಿ. ಹೇ ಮಾಡಿ ನೀವು ತಿಳ್ಕೊರಿ, ತಾಯಿ ತಂದೆ ನಮ್ಮನ್ನ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರು ಮಾಡಿರ್ತಾರಂದ್ರೆ ನಮ್ಮ ಮನೆತನಕ್ಕೆ ತಕ್ಕಂಥದ ನಮಗೆ ತಕ್ಕಂಥದ ಒಂದು ಕನ್ಯೆ ತೆಗೆದು ಮದುವೆ ಮಾಡಿ ನಮ್ಮ ಬಳೆ ನಾಟಕ ಮಾಡ್ತಿರ್ತಾರ. ಆದ್ರೆ ನಾವು ನೋಡಾಕೋದು ಹೆಣ್ಗಳು ಆಕಿನ ಮೂಗು ದೊಡ್ಡದೈತಿ, ಈಕೆ ಕಣ್ಣು ದೊಡ್ಡದವು, ಆಕಿ ಪಿಂಡ್ರಿ ಇದು ಆಕೆ ಸ್ವಾಂಡಿ ಹಂಗದವು, ನಾನಾ ಥರ ಹೆಸರಿಟ್ಟು ಕಣ್ಣ ಹೂವಡ್ ಚಂದ ಇರೋನು ಇತ್ತು ಬೆನ್ನು ಹತ್ತಿ ರಿಜಿಸ್ಟ್ರಿ ಆಫೀಸ್ನಾಗ ಹೆಬ್ಬಟ್ಟು ಒತ್ತಿ ಹೂವಿನ ಹಾರ ಹಾಕೊಂಡು ಮನೆಗೆ ತೊಗೊಂಬರ್ತೇವೆ. ಮನೆಗೆ ಬಂದು ಮಹಾಲಕ್ಷ್ಮಿ ಕೂಡ ಆಗೋದ್ರಿ ಇವು ಇವು ಆಗು ಇವು ಗ್ರಹದೋತಿನ ಇವು ನೋಡಪ್ಪ ಹೆಂಗಿತ್ತು ಸಂಸಾರ. 35 ವರ್ಷಗಳ ಕಾಲ ಮಿಲಿಟ್ರಿಯಲ್ಲಿ ಸೇವೆ ಸಲ್ಲಿಸಿ ವಿಶ್ರಾಂತಿಗೆಂದು ತನ್ನ ಮನೆಗೆ ಬಂದಂಥ ವೀರ ಯೋಧನ ಕತೆ ಎಲ್ಲಿಗೆ ಬಂದು ತಲುಪ್ತು? ಒಂದಲ್ಲ ಒಂದು ದಿನ ಈ ಸೈನಿಕನ ಮನೆತನ ಮೊದಲೆಂಗೆ ಸುಖ ಸಂತೋಷದಿಂದಿತ್ತೋ ದೇವರ ದಯದಿಂದ ಮತ್ತೆ ಹಾಗಾದರೆ ಅಷ್ಟೇ ಸಾಕು.